ನಾನು ಕಲ್ಲಪ್ಪ ಅಂತ ಕರ್ನಾಟಕದ ಪ್ರಸಿದ್ಧ ಪಾಳೆಗಾರ ವಂಶದ ಬಗ್ಗೆ ಪುಸ್ತಕ ಬರೀತಾ ಇದ್ದೀನಿ. ವಂಶ ಅದಕ್ಕೆ ಬಂದಿದ್ದು. ಮನೆಯಲ್ಲಿ ಗಂಡಸರು ಯಾರಿದ್ದಾರೆ? ಯಾಕೆ ನಾನು ಆತರ ಕಾಣಿಸ್ತಾ ಇಲ್ವಾ? ಆಗಲ್ಲ ಮರಿ, ನಾನು ಕುರಿ ಕಾಯೋ ವಿಷಯ ಇವ್ರಿಗೂ ಗೊತ್ತಾಗೋಯ್ತಾ? ಕಲ್ಲಪ್ಪ ಅಂತ ನಮ್ ವಂಶದ ಬಗ್ಗೆ ಪುಸ್ತಕ ಬರೀತಾರಂತೆ. ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ಯಪ್ಪ. ನಿಮ್ಮ ಕಾಲದಲ್ಲಿ ಬೆಳ್ಳಿ ಬಂಗಾರ ವಜ್ರ ಒಡಿಯರ ಮಾಡ್ತಾ ಇದ್ರಂತೆ? ಹೌದಪ್ಪ, ರಸ್ತೆ ರಸ್ತೆಗಳಲ್ಲಿ ಮುತ್ತು ಲಗ್ನಗಳನ್ನ ಲಾಶಿ ಲಾಶಿ ಆಗಿ ಹಾಕೊಂಡು ಸೇರಲ್ಲಿ ಅಳೆದು ಮಾಡ್ತಾ ಇತ್ತು. ಪಕ್ಕದ ಸಂಸ್ಥಾನದವಳ ಕಣ್ಣು ನಮ್ಮ ಮೇಲೆ ಬಿತ್ತು, ಇರೋದ್ನೆಲ್ಲ ಒಳ್ಳೆ ಹೊಡ್ಕೊಂಡು ಹೋಗಿ. ಹಾಗಾದ್ರೆ ಈಗೇನು ಇಲ್ವಾ? ಒಳ್ಳೆ ಹೊಡ್ಕೊಂಡು ಹೋಗುವಾಗ ಅಲ್ಪ ಸ್ವಲ್ಪ ಮಿಕ್ಕಿತ್ತಲ್ಲ, ಅದನ್ನೇ ಜೋಪಾನವಾಗಿಟ್ಕೊಂಡು ಏನೋ ಜೀವನ ಮಾಡ್ತಾ ಇದ್ದೀನಿ. ಅದನ್ನೆಲ್ಲ ನೋಡಿ ಒಂದು ಫೋಟೋ ತಗೊಂಡ್ರೆ ನನಗೆ ಪುಸ್ತಕ ಬರೆಯೋದಕ್ಕೆ ಅನುಕೂಲ ಆಗುತ್ತೆ. ಬಲ್ಲು, ಇವನಿಗೆ ಆಪಲ್ ಜ್ಯೂಸ್ ಮಾಡು. ಏನಪ್ಪ ನೀವೇ ಕಿಲ್ಲ ನಿಂತ್ಕೊಂಡಿದ್ದೀರಾ? ಹೋಗಿ ಆಪಲ್ ತಗೊಂಬನ್ನಿ. ಏನ್ ಮೊದ್ಲ ಗೊತ್ತಾ? ನಮ್ಮ ವಂಶದ ಬಗ್ಗೆ ಪುಸ್ತಕ ಬರೀತೀನಿ ಅಂತ ನಾನೇ ಕಲ್ಕೊಂಡು ಬಂದು ಮಡುವುಗಳನ್ನೆಲ್ಲ ತೋರಿಸ್ದೆ ಕುದಿಯೋಕೆ ಬಂದ್ಬಿಟ್ಟಿದ್ದಲ್ಲೋ. ನಾವು ಕಚ್ಚಾಡ್ಕೊಂಡು ಕುಂದ್ರೋದಕ್ಕೆ ಸಮಯ ಇಲ್ಲ. ಮೊದ್ಲು ಈ ಕಳ್ಳನ ಪೊಲೀಸ್ನವ್ರಿಗೆ ಒಪ್ಪಿಸ್ಬಿಡೋಣ. ಎಲ್ಲಪ್ಪ ಇವನು ಬಿದ್ದಿದೆ ಕಣೆಯ ಮೂಳೆಗಳು ಹೇಗಿದೆಯೋ ಹಾಗೆ ಜೋಡಿಸಿನಿ, ಮೇಲೆ ಫೋನ್ ಮೇಲೆ ಬಾಳ ಹಾಕೊಂಡೆ ನಡಿಬೇಕು. ವಿಚಾರಣೆ ಆರಂಭ ಆಗ್ಲಿ. ಶಿವರಾಮ ಪಾಂಡುರಂಗ ನನ್ನ ಕ್ಲೈಂಟು, ಈತ ಒಬ್ಬ ಸಗೃಹಸ್ಥ. ನಮ್ಮ ಪಾಂಡುರಂಗ ಅವ್ರ ಮನೆಗೆ ಈ ಕಲ್ಲಪ್ಪ ಅನ್ನೋ ವ್ಯಕ್ತಿ ಇತಿಹಾಸಕಾರನಾಗಿ ಬಂದ. ಈ ಕಲ್ಲಪ್ಪ ಮನೆಗೆ ಬಂದು ಎಲ್ಲಿ ದುಡ್ಡಿದೆ ಎಲ್ಲಿ ಒಡವೆಗಳಿದೆ ಅಂತ ನೋಡ್ಕೊಂಡೋದ. ನೀವ್ ಯಾಕ್ರಿ ಅದನ್ನೆಲ್ಲ ಹೇಳ್ಕೋದ್ರಿ? ತಾವ್ ಯಾಕಾಚಿಕ್ಕಿ ತಪ್ಪು ತಿಳ್ಕೊಂಡ್ಬಿಡಿದ್ರ ಮಾ ಸ್ವಾಮಿ. ಹೇಳಿದ್ ನಾನಲ್ಲ, ನನಗೆ ಒಬ್ಬ ತಾಯಿ ಇದ್ದಾಳೆ, ಅವಳ ನಾಮಧೇಯ ರಂಗಮ್ಮ ಅಂತ. ಮನೆಗೆ ಯಾರನ್ನ ಬರಂಗಿಲ್ಲಪ್ಪ, ಇರುವರನ್ನೆಲ್ಲ ತೋರಿಸ್ಬಿಡ್ತಾರೆ. ಅದೇ ರೀತಿಯಲ್ಲಿ ಕಲ್ಲಪ್ಪ ಇತಿಹಾಸಗಾರನ ವೇಷದಲ್ಲಿ ಬಂದು ಕಲ್ತನ ಕಿಳಿದು ಪೊಲೀಸರ ಕೈ ಸಿಕ್ಕಾಕೊಂಡಿದ್ದಾರೆ. ಆಯ್ತು, ನನಗೆ ಮೋಸ ಆಗಿದೆ, ಅನ್ಯಾಯ ಆಗಿದೆ. ಅಲ್ಲ ರೀ, ಮಾಡ್ತಾ ಇರೋದು ಕಳ್ತನ, ನಿಮ್ಗೆ ಮೋಸ ಅನ್ಯಾಯ ಹೇಗ್ರಿ ಆಗತ್ತೆ? ಇಲ್ಲ ಸ್ವಾಮಿ, ನನ್ನ ಕಳ್ಳ ಅಲ್ಲ. ಯಾರು ಹೇಳಿದ್ದು? ನಮ್ ವಕೀಲಮ್ಮ. ನನಗೂ ಇದು ಹೊಸ ವಿಷಯ. ನನಗೂ ಅಷ್ಟೇ ಸ್ವಾಮಿ. ಆದ್ರೆ ಯುವರ್ ಆನರ್, ಇದು ನಂಬಿಕೆಯ ಪ್ರಶ್ನೆ. ಕಾಂಪೌಂಡಿನ ಗೋಡೆ ಗಟ್ಟಿಯಾಗಿರುತ್ತೆ ಅಂತ ಎಲ್ರು ತಿಳ್ಕೊಂಡಿರ್ತಾರೆ, ಆದ್ರೆ ಅದೇ ಗೋಡೆ ಕುಸಿದಾಗ ತಪ್ಪು ಯಾರ್ದು ಅಂತ ನೀವು ಯೋಚನೆ ಮಾಡ್ಬೇಕು. ಕಾಂಪೌಂಡ್ ಗೋಡೆ ಗಟ್ಟಿಯಾಗಿದೆ ಅಂತಕ್ಕಂತ ನಂಬಿಕೆ ಮೇಲೆ ಕಲ್ಲಪ್ಪ ಅದ್ರ ಮೇಲೆ ಕಾಲಿಟ್ಟಿದ್ದಾನೆ. ಆದ್ರೆ ಕಾಮಗಾರಿ ಕಳಪೆ ಇರೋದ್ರಿಂದ ಗೋಡೆ ಕುಸ್ತು ಅವನ್ ಕೆಳಗಡೆ ಬಿದ್ದು ಕಾಲ್ ಮುಡ್ಕೊಂಡಿದ್ದಾನೆ. ಎಕ್ಸಾಕ್ಟ್ಲಿ ಯುವರ್ ಆನರ್. ಈತ ಕಳ್ಳ ಹೌದೋ ಅಲ್ವೋ ಅನ್ನೋದು ಬೇರೆ ವಿಷಯ, ಆದ್ರೆ ಈತ ಕಾಲ್ ಮುಡ್ಕೊಂಡಿರೋದಕ್ಕೆ ಮನೆ ಯಜಮಾನನೇ ಕಾರಣ ಅಂತ ನಾನು ವಾದ ಮಾಡ್ತೀನಿ. ಇದು ಯಾವ ನ್ಯಾಯ ಮಾ ಸ್ವಾಮಿ? ಏನೋ ಬಡವಾನಿ ಮಡಗಂಗಿರುವಂತ ಭಗವಂತ ಎಷ್ಟು ಕೊಟ್ಟನು ಅಷ್ಟರಲ್ಲಿ ನಮ್ಮ ಯೋಗ್ಯತೆ ಒಂದು ಮನೆ ಕಟ್ಕೊಂಡು ಆರಾಮಾಗಿದ್ವಿ ಸರ್. ಇವ್ ಯಾಕೆ ನಮ್ಮ ಮನೆ ಕಳ್ತನಕ್ಕೆ ಬರ್ಬೇಕಿತ್ತು? ಯಾಕೆ ಕಾಂಪೌಂಡ್ ಆಡ್ಬೇಕಿತ್ತು? ಯಾಕೆ ಬೀಳ್ಬೇಕಿತ್ತು? ಯಾಕೆ ಕಾಲ್ ಮುಟ್ಕೋಬೇಕಿತ್ತು? ಈ ಕಲ್ಲಪ್ಪ ಮೊದಲು ಇತಿಹಾಸಕಾರನಂತೆ ಬಂದು ಎಲ್ಲೆಲ್ಲಿ ಏನೇನಿದೆ ಅಂತಕ್ಕಂಥದ್ದು ನೋಡ್ಕೊಂಡಿದ್ದಾನೆ. ಆಮೇಲೆ ಅದೇ ಮನೆಗೆ ಬಂದು ಕಳ್ಳತನ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆದ್ದರಿಂದ ಈತನಿಗೆ ಕೋರ್ಟು 10,000 ರೂಪಾಯಿ ಜುಲ್ಮಾನೆಯನ್ನ ವಿಧಿಸಿದೆ. ಈ ಕಳ್ಳ ಕದಿಯಕ್ಕೆ ಅಂತ ಬಂದು ವಾಪಸ್ ಹೋಗುವಾಗ ಕಾಂಪೌಂಡ್ ಮೇಲೆ ಕಾಲಿಟ್ಟಿದ್ದಾನೆ. ಕಳಪೆ ಕಾಮಗಾರಿಯಿಂದಾಗಿ ಅಲ್ಲಿ ಗೋಡೆ ಕುಸಿದು ಬಿದ್ದು ಕೆಳಗಡೆ ಬಿದ್ದು ಕಾಲು ಮುರ್ಕೊಂಡಿದ್ದಾನೆ. ಇದಕ್ಕೆ ಈ ಮನೆಯ ಓನರ್ ಆಗಿರ್ತಕ್ಕಂತಹ ಪಾಂಡುರಂಗನೇ ನೇರ ಹೊಣೆ ಅಂತ ಕೋರ್ಟು ಅಭಿಪ್ರಾಯ ಪಟ್ಟಿದೆ. ಅದೇ ರೀತಿ ಕಾಲು ಮುರ್ಕೊಂಡ ಕಲ್ಲಪ್ಪನಿಗೆ ಮನೆಯ ಯಜಮಾನನಾದ ಪಾಂಡುರಂಗ ವೈದ್ಯಕೀಯ ವೆಚ್ಚಕ್ಕೋಸ್ಕರವಾಗಿ 2 ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಅಂತ ಕೋರ್ಟು ಆದೇಶ ನೀಡುತ್ತದೆ.